ಗೋಡೆ ಮಾತ್ರ ಇರುತ್ತೆ, ಆ ಗೋಡೆ ಪಕ್ಕ ನಾವು ಸ್ಟೆಪ್ಸ್ ಮಾಡಿರ್ತೀವಲ್ಲ, ಆ ಗೋಡೆ ನೀವು ಹೊಡ್ಕೊಂಡು ಎದುರುಗಡೆ ರೋಡ್ ಮಾಡ್ತೀವಿ. 5 ಮೀಟರ್ ಸರ್ ಟೋಟಲ್ ಲೆಂತ್ ಬಂದು 22 ಮೀಟರ್ ಇದೆ ಉದ್ದ. ಕಳೆದ ಸರ್ಕಾರದಲ್ಲೇ ಅಂಡರ್ ಪಾಸ್ ಪೂರ್ತಿ ಪ್ಲ್ಯಾನ್ ಆಗಿ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು. ಬಳಿ ಇಲ್ಲಿ ಸ್ಥಳೀಯ ಬಿಲ್ಡಿಂಗ್ ಮತ್ತು ವರ್ತಕರು, ಇದೊಂದು 120 ವರ್ಷ ಹಳೆ ಊರಿನ ರಸ್ತೆ, ಇದು ಬಂದಾಗೋದ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ನನಗೆ ಮನವಿ ಸಲ್ಲಿಸಿದ್ರು. ಅದ್ರ ಪ್ರಕಾರ ಇವತ್ತು DC ಕಮಿಷನರು, ರೈಲ್ವೆ ಅಧಿಕಾರಿಗಳು, ರೈಲ್ವೆ ಇಂಜಿನಿಯರ್ಗಳು ಬಂದು ಸ್ಪಾಟ್ನ ನೋಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ವರ್ತಕರಿಗೂ ಅನುಕೂಲ ಆಗಬೇಕು, ರಸ್ತೆನೂ ಆಗಬೇಕು ಅಂತೇಳಿ ಈಗೇನು ಪ್ರಪೋಸಲ್ ಪ್ಲ್ಯಾನ್ ಪ್ರಕಾರ ಅದು ರಸ್ತೆ ಆಗುತ್ತೆ. ಮತ್ತು ನೇರ ಆಗಬೇಕಾಗಿರೋದಕ್ಕೆ ಜಾಗ ಬೇಕಾಗುತ್ತೆ, ರಾಜ್ಯ ಸರ್ಕಾರ ಆ ಜಾಗವನ್ನು ಅಕ್ವಿಷನ್ ಮಾಡಿಕೊಡಬೇಕಾಗತ್ತೆ. ಅದಕ್ಕೆ ಇವತ್ತು ನಾನು DC ಅವ್ರಿಗೆ, ಕಮಿಷನರ್ಗೆ ಹೇಳಿದ್ದೀನಿ, ಪ್ರಪೋಸಲ್ ಕೊಡಿ, ನೋಟಿಸ್ ಕೊಟ್ಟು ನೋಟಿಫಿಕೇಷನ್ ಮಾಡಿ ಎಷ್ಟು ಬಿಲ್ಡಿಂಗ್ ಹೋಗುತ್ತೆ, ರಸ್ತೆಗೆ ಎಷ್ಟು ಜಾಗ ಬೇಕು ಅನ್ನೋದನ್ನು ಅವರು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಕೊಟ್ಟರೆ ಅದರ ಏನು ಹಣಕಾಸಿನ ಇದೇ ನಾನು ಮುಖ್ಯಮಂತ್ರಿಗಳ ಹತ್ರ, ನಗರಾಭಿವೃದ್ಧಿ ಇಲಾಖೆಯ ಹತ್ರ ಮಾತಾಡಿ ನೇರ ರಸ್ತೆ ಹೋಗೋದಕ್ಕೂ ಮಾಡಿಕೊಡ್ತೀವಿ ಅಂತೇಳಿ ಮಾತಾಡಿದ್ವಿ. ಈಗ ಸುಖಕರವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ, ಮುಂದೆ ನಾಳೆಯಿಂದ ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಏನು ನಮ್ಮ ಮಹಾವೀರ ಸರ್ಕಲಿಂದ ಏನು ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಅದರಲ್ಲಿ RUB ಪ್ರಪೋಸಲ್ ಇದೆ ರೈಲ್ವೆ ಇಲಾಖೆನವ್ರದ್ದು. ಈಗ ಆಲ್ರೆಡಿ ಅವರು ಅದರ ಸಿದ್ಧತೆ ನಡೀತಾ ಇದೆ. ಬಟ್ ಏನದು RUB ಬಂದು ಮುಂದೆ ಲೆಫ್ಟಿಗೆ ಟರ್ನ್ ಆಗುತ್ತೆ, ಇಲ್ಲಿ ವರ್ತಕರದ್ದು ಬೇಡಿಕೆ ಅದನ್ನು ಸ್ಟ್ರೈಟ್ ಮಾಡಿಕೊಡ್ಬೇಕು ಅಂತ. ಸ್ಟ್ರೈಟ್ ಮಾಡೋದಕ್ಕೆ ನಮ್ಮ ರೈಲ್ವೆ ಇಂಜಿನಿಯರ್ಸ್ ಪ್ರಕಾರ ಅದು ಸುಮಾರು 18 ಮೀಟ್ರ್ ಬೇಕಾಗ್ತದೆ, ಅಂದರೆ 60 ಅಡಿ ಬಿಡ್ತಿರೋವಂಥದ್ದು ಬೇಕಾಗ್ತದೆ. ಬಟ್ ಎಕ್ಸಿಸ್ಟಿಂಗ್ ರೋಡ್ ಇರೋದು ಅದು 30 ಅಡಿ. ಹಾಗಾಗಿ ಇವರು ಶಾಸಕರ ಎದುರಿಗೆ ಮತ್ತು ನಮ್ಮ ಎದುರಿಗೆ ಈಗ ಅದನ್ನು ಮತ್ತೆ ಅದು ಸ್ಟ್ರೈಟ್ ರೋಡ್ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದ್ರ ಬಗ್ಗೆ ಈಗ ಏನು ರೈಲ್ವೆ ಇಂಜಿನಿಯರ್ಸು ಎಷ್ಟು ಬೇಕಾಗುತ್ತೆ ಅಂತ ಒಂದು ಅಲೈನ್ಮೆಂಟು, ರೋಡ್ ಅಲೈನ್ಮೆಂಟು ಕೊಡಲಿಕ್ಕೆ ಹೇಳಿದೆ 1-2 ದಿನದಲ್ಲಿ. ಅದ್ರ ಬೇಸಿಸ್ ಮೇಲೆ ನಮ್ಮ ಮುನ್ಸಿಪಾಲ್ಟಿ ಇಂಜಿನಿಯರ್ಸ್ ಸರ್ವೆ ಮಾಡಿ ಎಷ್ಟು ಪ್ರಾಪರ್ಟೀಸು ಎಷ್ಟಡಿ ಬೇಕಾಗುತ್ತೆ ಅಂತ ಅವರು ಒಂದು ಪ್ರಪೋಸಲ್ ಕೊಡ್ತಾರೆ. ಅದರ ನಂತರ ಸರ್ಕಾರ ಏನಾದರೂ ಅನುದಾನ ಕೊಟ್ಟರೆ ಅದನ್ನು ಸ್ಟ್ರೈಟ್ ಮಾಡ್ಬೋದು. ಅದರ್ವೈಸ್ ಈಗ ಎಕ್ಸಿಸ್ಟಿಂಗ್ ಇದ್ರ ಪ್ರಕಾರನೇ ಮಾಡಬೇಕಾಗ್ತದೆ. ಅದನ್ನು ನೋಡೋಣ, ಈಗ 1 ವಾರದಲ್ಲಿ ಅದನ್ನೆಲ್ಲ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದೆ. ಅದರ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ.